ನಾವು ಜೀವಮಾನದಲ್ಲಿ ಅನೇಕ ಸಾರಿ ನಾವು ಅನ್ಕೊಳ್ತೇವೆ ನಮ್ಮಲ್ಲಿ ಎಲ್ಲ ಇದೆ, ಸಾಮರ್ಥ್ಯ ಇದೆ, ಬಲ ಇದೆ, ಶಕ್ತಿ ಇದೆ. ಆದರೆ ನಾವು ಏನೂ ಇಲ್ಲದ ದುರಾವ್ಯವಸ್ಥೆಯಲ್ಲಿ ಬಿದ್ದಿದ್ದೇವೆ. ಕ್ರಿಸ್ತ ಯೇಸುವನು ನಿಮ್ಮಲ್ಲಿ ಇಲ್ಲದೆ ಹೋದರೆ ನಿಮ್ಮಲ್ಲಿ ಯಾವ ಜೀವವಿಲ್ಲ. ಯೇಸು ಸ್ವಾಮಿ ನಮಗೆ ಜೀವವನ್ನು ಕೊಡಲಿಕ್ಕೆ ಬಂದಿದ್ದಾನೆ. ಯೇಸು ಸ್ವಾಮಿ ನಮಗೆ ಬಲವನ್ನು ಕೊಡಲಿಕ್ಕೆ ಬಂದಿದ್ದಾನೆ. ಸತ್ತವರಾದ ನಮಗಳಿಗೆ ಜೀವವನ್ನು ತುಂಬುವುದಕ್ಕೆ ಯೇಸು ಸ್ವಾಮಿ ಬಂದಿದ್ದಾನೆ. ನಿಮ್ಮಲ್ಲಿ ಕ್ರಿಸ್ತನು ಇಲ್ಲದೆ ಹೋದರೆ, ನಿಮ್ಮಲ್ಲಿ ಕ್ರಿಸ್ತನ ನಂಬಿಕೆ ಇಲ್ಲದೆ ಹೋದರೆ ನೀವು ಸತ್ತವರಿಗೆ ಸಮಾನರಾಗಿದ್ದೀರಿ. ಯು ಆರ್ ಜಸ್ಟ್ ಎ ಡೆಡ್ ಬಾಡಿ. ದೇರ್ ಈಸ್ ನೋ ಲೈಫ್ ಇನ್ ಯು. ಯು ಮೈಟ್ ಥಿಂಕ್ ದಟ್ ಐ ಆಮ್ ಅಲೈವ್. ಯು ಆರ್ ಅಲೈವ್ ಇನ್ ಓನ್ಲಿ ಫ್ಲೆಶ್. ನೀವು ದೈಹಿಕವಾಗಿ ಜೀವಿತರಾಗಿದ್ದೀರಿ, ಆದರೆ ಆತ್ಮಿಕವಾಗಿ ಸತ್ತಿದ್ದೀರಿ. ದೈಹಿಕವಾಗಿ ಜೀವಿತವಾಗಿರುವವರಿಗೆ ಸತ್ಯವೇದ ಜೀವಿತ ಅನ್ನೋದಿಲ್ಲ. ದೈಹಿಕವಾಗಿ ಪ್ರಾಣಿಗಳು ಜೀವಿತವಾಗಿದ್ದಾವೆ, ಆದರೆ ಆತ್ಮಿಕವಾಗಿ ಆತ್ಮದಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಯಾರು ಜೀವಿತರಾಗಿದ್ದಾರೋ ಅವರಿಗೆ ದೇವರು ಹೇಳ್ತಾನೆ, ನಿನ್ನಲ್ಲಿ ಜೀವವಿದೆ, ನೀನು ಬಾ ಎಂದು ಕರೀತಾನೆ. ಸತ್ತವರನ್ನು ಬಿಟ್ಟು ಹೊರಗೆ ಬಾ, ಸತ್ತವರನ್ನು ಬಿಟ್ಟು ನೀನು ಬಾ ಎಂದು ಯೇಸು ಸ್ವಾಮಿ ಕರೀತಾ ಇದ್ದಾನೆ. ನಾವು ಸತ್ತವರಲ್ಲಿದ್ದೇವ, ನಾವು ಬದುಕ್ತಾ ಇದ್ದೇವ. ನಾವು ವಿಚಾರ ಮಾಡೋಣ ಪ್ರಿಯ ಸಹೋದರ ಸಹೋದರಿ, ಎಷ್ಟು ಮಾತ್ರ ನಮ್ಮಲ್ಲಿ ಜೀವವಿದೆ, ಎಷ್ಟು ಮಾತ್ರ ನಾವು ಬದುಕುತ್ತಾ ಇದ್ದೇವೆ. ಬದುಕುವುದು ಅನೇಕ ಸಾರಿ ಅಲ್ಲ, ಕ್ರಿಸ್ತನಿಗಾಗಿ ಬದುಕುವುದು ಬಹಳ ಪ್ರಾಮುಖ್ಯವಾಗಿದೆ. ನೀವು ಯೇಸು ಸ್ವಾಮಿಗೆ ಬದುಕುವುದಾದರೆ, ಯೇಸು ಸ್ವಾಮಿಗೋಸ್ಕರ ಬದುಕುವುದಾದರೆ, ಯೇಸು ಸ್ವಾಮಿಯೇ ನಿಮ್ಮ ಜೀವಮಾನದ ಒಡೆಯನಾಗಿದ್ದರೆ ನಿಮ್ಮಲ್ಲಿ ಜೀವವಿದೆ. ಯು ಆರ್ ಅಲೈವ್.